ಮೊದಲಿನಂತೆ ಇಲ್ಲ, ನಗುವಾದ ಮುಖ ನಿಮ್ಮದು, ಹಸನಾದ ಮುಖದ ನೀವು ಕಾಣ್ತಿರುವವರು ಯಾಕೆ ಇವತ್ತು ಪಾವಕನಂತೆ ಪ್ರಜ್ವಲಿಸುತ್ತಾ ಇದ್ದೀರಾ? ಅಂದರೆ ನಿಮ್ಮ ಕಣ್ಣನ್ನು ನೋಡಿದರೆ ಅಗ್ನಿಯ ಉಂಡೆಯೋ ಅಮ್ಮಂತೆ ಕಾಣುತ್ತಾ ಇದೆ. ನೀವು ಹೋದಲ್ಲಿ ವನಕ್ಕೆ ಹೋಗಿ ಉಪವನಕ್ಕೆ ಹೋಗಿದ್ದೀರಾ, ಇಲ್ಲ ಭೇಟಿ ಆಡಲಿಕ್ಕೆ ಹೋಗಿದ್ದೀರಾ? ಅಲ್ಲಿ ಏನೋ ಒಂದು ಘಟನೆ ಸಂಭವಿಸಲೇಬೇಕು. ಆ ಘಟನೆಯಿಂದ ನಿಮ್ಮ ಮುಖವನ್ನು ನೋಡ್ತಾ ಇದ್ರೆ ನನಗೆ ಅನಿಸ್ತದೆ, ಯಾಕೆ ಮುಖ ಎಂಬುದು ಮನಸ್ಸಿನ ಕನ್ನಡಿ. ನಿಮ್ಮ ಮುಖವನ್ನು ಅವಲೋಕಿಸ್ತಾ ಇದ್ರೆ, ನಿಮ್ಮ ಮುಖವನ್ನು ನೋಡ್ತಾ ಇದ್ರೆ ಏನೋ ಒಂದು ವಿಶೇಷ ಘಟನೆ ನಡೆದು ಹೋಗಿದೆ. ಏನದು ಅಂತ ಹೇಳ್ತೀರಾ? ಅನುಜನೊಡನೆ ಉಪವನಕ್ಕೆ ಹೋಗಿದೆ. ಸಂದರ್ಭದಲ್ಲಿ ಉಪವನವನ್ನ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಹಯ ನಮ್ಮ ಕಣ್ಣಿಗೆ ಬಿತ್ತು. ಹಯ ವಿಶೇಷ ಏನು ಹಯದಲ್ಲಿ? ಎಂದು ಶಾಲೆಯಲ್ಲಿ ಬೇಕಾದಷ್ಟು ಹಯವಿಲ್ವ? ಅದ ಹಾಗದ್ದಲ್ಲ, ಸಾಮಾನ್ಯ ಹಯವಲ್ಲ, ಒಂದು ವಿಶೇಷವಾದಂತಹ ಹಯ. ಆ ವಿಶೇಷವಾದ ಹಯ ನೋಡ್ತಾ ನೋಡ್ತಾ ಮತ್ತೆ ಮುಂದೆ ಹೋದಂತಹ ಸಂದರ್ಭದಲ್ಲಿ ಇನ್ನೂ ವಿಶೇಷವಾಗಿ ನಮ್ಮ ಕಣ್ಣಿಗೆ ಅದು ಕಂಡು ಬಂದಿತು. ಅದರ ಹಣೆಯಲ್ಲಿ ಬಂಗಾರದಿಂದ ಬರೆಯಲ್ಪಟ್ಟಂತಹ ಲೇಖನವೊಂದನ್ನ ನೋಡಿದಾಗ ವಿಶೇಷವಾದ ಹಯ. ಹೌದು, ಅದರ ಹಣೆಯ ಮೇಲೆ ಬಂಗಾರದ ಲಿಖಿತದಿಂದ ಬರೆದಿದೆ. ಏನು ಅಲಂಕಾರಮಯಗೊಂಡಂತಹ ಹಯ ಅದು. ಆ ಲಿಖಿತದಲ್ಲಿಯೂ ಬರೆಯಲ್ಪಟ್ಟಂತಹ ಕೆಲವಿಷ್ಟು ವಿಷಯಗಳನ್ನ ನೋಡಿದ್ರೆ ಏನು ಗಮನಿಸಿದೆ ಅಣ್ಣ? ಮುಂದಿನದನ್ನ ನಾನು ಹೇಳ್ತೇನೆ. ಸೋಗ್ಯದ ಬುರವಂತೆ ರಾಮಯಂಬವನಂತೆ ಶ್ರೀರಾಮಚಂದ್ರ ತನಗೆ ಬಂದಿರುವಂತ ಬ್ರಹ್ಮಹತ್ಯ ದೋಷ ನಿವಾರಣೆಗಾಗಿ ಈ ಯಜ್ಞಾಸವನ್ನ ಪೂಜಿಸಿ ಬಿಟ್ಟಿದ್ದಾನೆ. ಇಲ್ಲಿಗೆ ಬಂದಿದೆ. ಆಮೇಲೆ ಅಷ್ಟೇ ಅಲ್ಲ, ಆ ಯಜ್ಞಾಸದ ಜೊತೆಗೆ ಶತ್ರುಘ್ನ ಸೇನಾತ ಸಮೇತನಾಗಿ ಬಂದಿದ್ದಾನೆ. ಈ ಕುದುರೆಯನ್ನ ಕಂಡವರು ಬಲವುಳ್ಳವರು ಈ ಕುದುರೆಯನ್ನ ಕಟ್ಟಬೇಕಂತೆ. ಬಲವಿಲ್ಲದಿದ್ದವರೇ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವರು ಮಾಡುವಂತಹ ಯಜ್ಞದಲ್ಲಿ ಸಹಕರಿಸಬೇಕಂತೆ. ನೀವು ಏನು ಮಾಡಿದಿರಿ? ಕಟ್ಟೆ
ಲೇಖನದಲ್ಲಿ ಇತ್ತು. ನಾವು ಯಾರ ಮಕ್ಕಳು? ವೀರಮಣಿಯ ಮಕ್ಕಳು. ವೀರಮಣಿಯ ಸಾಮರ್ಥ್ಯವೆಷ್ಟೋ ನಮ್ಮ ಸಾಮರ್ಥ್ಯವೂ ಕೂಡ ಅದಕ್ಕೇನು ಕಡಿಮೆ ಇಲ್ಲ. ಹಾಗಾಗಿ ಶಿವನ ಒಲುಮೆಯನ್ನ ಪಡೆದಂತಹ ನಾವು ರಾಮ ಬಿಟ್ಟ ಕುದುರೆ ಬಂದಿದೆ ಅಂತಾದರೆ ಅದನ್ನ ಕಾದಾಡಿ ಆದರೂ ನಮ್ಮ ಸ್ವತ್ತನ್ನಾಗಿ ಮಾಡಿಸಿಕೊಳ್ಳಬೇಕು ಅನ್ನುವ ಕಾರಣದಿಂದ ಕಪ್ಪ ಗಾಣಿಕೆಯನ್ನ ಕೊಡುವುದು ಇರಲಿ, ಕುದುರೆ ನಮ್ಮದಾಗಬೇಕು ಅನ್ನುವುದಕ್ಕಾಗಿ ಕುದುರೆಯನ್ನ ಬಂಧಿಸಿ ಆಗಿದೆ. ಕುದುರೆಯನ್ನು ಕಟ್ಟಿದ್ದೀರಿ, ಬಂಧಿಸಿದ್ದೀರಿ. ಓ ಮಕ್ಕಳೇ, ಹೌದು, ಶಿವದ ಹೊಟ್ಟೆಯಲ್ಲಿ ಶಿವವೇ ಹುಟ್ಟುತ್ತದೆ ವಿನಃ ಜಂಬೂಕ ಹುಟ್ಟಿತೆ ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಈ ವೀರಮಣಿಯ ಮಕ್ಕಳಾದ ನೀವು ವೀರಾ ವೇಷವನ್ನೇ ತೋರಿಸಿದ್ದೀರಿ? ಮೆಚ್ಚಿದೆ ಮಕ್ಕಳೇ, ಮೆಚ್ಚಿದೆ. ನಿಮ್ಮಂತ ಮಕ್ಕಳನ್ನು ಪಡೆದ ಈ ತಂದೆ ತನ ಧನ್ಯ ಧನ್ಯ. ಮಕ್ಕಳೇ, ಕುದುರೆಯನ್ನು ನಾವು ಕಟ್ಟಿದ್ದೇವೆ, ನಾವೇನು ಹೇಳಿಗಳ ಅಲ್ಲವೇ ಅಲ್ಲ, ನಮ್ಮಲ್ಲಿ ಸಾಕಷ್ಟು ಬಲ ಇದೆ. ರಾಮನೊಬ್ಬ ಶೂರ ಅಂತ ನಾನು ಕೇಳಿದ್ದೇನೆ, ಆದ್ರೆ ಅವನ ಬಲವೇನು ನಮಗೆ ನೋಡುವ ಅವಕಾಶ ಬಂತು. ಹಾಗಾಗಿ ಈ ರಾಮ ಅವ ಮಾನವ ದೇವನಲ್ಲ, ನಾವು ಶಿವ ಭಕ್ತರು. ಶಿವನೇ ಸತ್ಯ, ಶಿವನೇ ನಿತ್ಯ, ಶಿವನಿಲ್ಲದೆ ಜಗತ್ತೇ ಇಲ್ಲ, ಇದು ನಮ್ಮ ತತ್ವ. ಮಕ್ಕಳೇ, ನಮಗೆ ಪುರುಷ ಬಲ ಒಂದೇ ಅಲ್ಲ, ಪಾವನಾತ್ಮಕ ವರ್ಗನು ಪಾವನಾತ್ಮಕ ವರ್ಗನು ಪೂಜ
ಮನುಷ್ಯ ಬಲ ಹೊಂದಿದ್ದರೆ ಸಾಕು ಸಾಲದು ದೈವ ಬಲ ಇದೆ ಲೋಕ ರಕ್ಷಕನಾದ ಪರಮ ಶಿವ ನನ್ನ ಅಳಿಯ ನಮ್ಮ ಕುರದಲ್ಲಿರುವ ಅನವರತವು ಆ ಶಂಭುವನ ಪೂಜೆಯನ್ನು ಮಾಡ್ತೀವಿ ಆತನ ಭಕ್ತರು ನಾವು ನಮ್ಮನ್ನೆಂದು ಆತ ಕೈ ಬಿಡಲಾರ ಹಾಗಾಗಿ ಈ ರಾಮನ ಪಾಡೇನು ಹೌದು ನಮಗೂ ಒಂದು ಹಬ್ಬ ನಮ್ಮ ವೀರತನವನ್ನು ತೋರಿಸಲಿಕ್ಕಾಗಿ ಒಳ್ಳೆಯ ಕೆಲಸ ಮಾಡಿದ್ದೀರಾ ಕುದುರೆಯನ್ನು ಕಟ್ಟಿದ್ದೇವೆ ಕುದುರೆಯನ್ನು ಕಟ್ಟಿದಾಗ ಕುದುರೆಯನ್ನು ಹುಡುಕಿಕೊಂಡು ಹಿಂಬಾಲಕರು ಬರಬೇಕಲ್ಲ ಬರ್ತಾ ಇದ್ದಾರೆ ಏನಾಗ್ತದೆ ಅಂತ ನೋಡೋಣ ನಡೆಯಿರಿ ಶ್ರೀ ಸುಬ್ರಾಯ ಭಾಗವತರಿಗೆ ಸದ್ಗುರು ಉದಯಾಶ್ರಿತ ಯಕ್ಷಕಲಾಕೂಟದ ವ್ಯವಸ್ಥಾಪಕರು ಸಂಸ್ಥಾಪಕರು ಅದರ ಕಲ್ಪನೆಯನ್ನು ಹೊತ್ತವರು ಆದ ಶ್ರೀಪಾದ ಹೆಗಡೆಯವರು ಒಂದು ಕಿರು ಸನ್ಮಾನ ಅಲ್ಲದು ಈ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಲಿಕ್ಕೆ ಒಂದು ತಮ್ಮ ನೆನಪಿನ ಕಾಣಿಕೆಯ ಉಪಾಧಿಯಲ್ಲಿ ನೀಡ್ತಾ ಇದ್ದಾರೆ ಅದನ್ನು ಈ ಮುಂದಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ನೋಡಲಿಕ್ಕಿದ್ದೀರಿ ಎಲ್ಲವರೂ ಕರತಾಡನದೊಂದಿಗೆ ಆ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಭಾಗವತರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ ನನ್ನ ಅಧಿದೈವ ಯಕ್ಷಗಾನದ ಅಧಿದೈವವಾದಂಥ ಗಣಪತಿಯನ್ನು ಸ್ಮರಿಸಿ ಈ ಕ್ಷೇತ್ರದ ಪ್ರಧಾನ ದೈವವಾದಂಥ ಶಂಭುಲಿಂಗನಿಗೆ ವಂದಿಸುತ್ತಾ ಕಲಾವಿದರಿಗೂ ಮುಂದಿರುವಂಥ ಯಕ್ಷಗಾನದ ಅಭಿಮಾನಿಗಳಿಗೂ ನನ್ನ ನಮನವನ್ನು ಸಲ್ಲಿಸಿ ಮಾತಾಡಬಾರ್ದು ಇಲ್ಲಿ ಯಾಕೆಂದರೆ ನೀವು ಇದನ್ನು ನೋಡಲಿಕ್ಕೆ ಬಂದವರಲ್ಲ ಅಂತ ನನಗೆ ಖಂಡಿತ ಗೊತ್ತು ಆದರೆ ಸಂದರ್ಭವನ್ನು ಹಾಗೆ ಇವರು ತಂದು ಒದಗಿಸಿದರು ಮತ್ತು ಮಾತಾಡು ಅಂತ ಹೇಳ್ತಾ ಇದ್ದಾರೆ ನನಗೀಗೇನಾಗಿದೆ ಅಂದರೆ ಅವರು ಮಾತನ್ನು ನಿರಾಕರಿಸುವಾಗಿಲ್ಲ ಆಟವನ್ನು ಮಧ್ಯದಲ್ಲಿ ನಿಲ್ಲಿಸಿಕ್ಕೆ ಮನಸ್ಸಿಲ್ಲ ಈ ಸ್ಥಿತಿಯಲ್ಲಿ ಎರಡು ಮಾತನ್ನಾಡ್ತೇನೆ ಇದು ಖಂಡಿತವಾಗಿ ನಾವು ಚೆನ್ನಾಗಿ ಆಟ ಮಾಡ್ತೇವೆ ಹೇಳೋ ಧೈರ್ಯದಿಂದ ಇಲ್ಲಿ ಯಾರೂ ಬಂದವರಲ್ಲ ಅದರ ಪೂರ್ವದಲ್ಲಿ ನಾನು ಒಂದು ಕಲಿಯುವ ಹುಡುಗ ಎಂಬ ಪರಿಕಲ್ಪನೆ ನನಗೆ ಖಂಡಿತ ಇದೆ ನಾನು ಪರಿಪೂರ್ಣನಲ್ಲ ಆದರೂ ಎಲ್ಲವರೂ ಮಕ್ಕಳಾದ ಹುಡುಗರೇ ಯಾರೂ ಇಲ್ಲಿ ಸಣ್ಣವರು ಇಲ್ಲ ವಿಶೇಷ ಅಂದರೆ ಸಾಧಾರಣವಾಗಿ 35-65 ಕಲಾವಿದರು ಇದ್ದಾರೆ ಎಲ್ಲರೂ ಹವ್ಯಾಸಿ ಕಲಾವಿದರು ಒಬ್ಬರು ಇನ್ನೂ ರಂಗ ಪ್ರವೇಶ ಮಾಡಿದವರಲ್ಲ ಹೆಜ್ಜೆ ಅಂದರೆ ಏನೂ ಗೊತ್ತಿಲ್ಲ ತಾಳದ ಬಗ್ಗೆ ಯಾವ ಕಲ್ಪನೆ ಇಲ್ಲ ಪದ್ಯಗಳ ಅಭಿನಯ ಲವಲೇಶವೂ ಇಲ್ಲ ಇಂಥವರು ಆಕಸ್ಮಿಕವಾಗಿ ತಮ್ಮ ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಒಂದು ಆಟವನ್ನು ಮಾಡಬೇಕೆಂಬ ಉತ್ಸಾಹದಿಂದ ಮುಂದಾದರು ನಾನು ಅವರ ಹತ್ರ ಸಾಧಾರಣವಾಗಿ ದೇವರು ಮುಂದೆ ಸಾವಿರ ಸಲ ಕೇಳ್ಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಎಳಿಬೇಡಿ ನಿಮ್ಮ ಚೆನ್ನಾದವ್ರು ಕರ್ಕೊಂಡು ಬನ್ನಿ ನಾನು ನನ್ನ ಪ್ರೋತ್ಸಾಹ ಅಂತ ನನ್ನ ಕೈಲಾದಷ್ಟು ಸಹಕಾರವನ್ನು ದೇಣಿಗೆಯನ್ನು ನಾನು ಕೊಡ್ತೇನೆ ಖಂಡಿತ ಬೇಸರ ಇಲ್ಲ ಅಂತ ಆದರೂ ಹಠ ಮಾಡಿ ನೀನೇ ಬರಬೇಕು ಅಂತ ಕೇಳಿದರು ಒಂದು ಊರಿನವನಾಗಿ ಅಷ್ಟು ಹೇಳಿದಾಗ ನನ್ನನ್ನು ಅದನ್ನು ವಿರೋಧಿಸಲಿಕ್ಕಾಗದೆ ಒಪ್ಪಿಕೊಂಡೆ ಇದಕ್ಕೆ ಪಿ ಕೆ ಹೆಗಡೆಯವರನ್ನು ಕೃಷ್ಣರಾಜರನ್ನು ಕೇಳಿದಾಗ ಅವರು ತಾವು ಬರ್ತೇವೆ ಅಂತ ಹೇಳಿದರು ಅವರ ಸಹಕಾರದಿಂದ ಬರೀ 4 ದಿವಸ ಟ್ರಯಲ್ ಮಾಡಿದ್ದೇವೆ ಅವ್ರಿಗೆ ಪದ್ಯದಿಂದ ಪದ್ಯಕ್ಕೆ ಹೋಗುವ ಕ್ರಮ ಗೊತ್ತಿಲ್ಲ ಯಕ್ಷಗಾನ ಶೈಲಿಯಲ್ಲಿ ಮಾತಾಡುವುದಕ್ಕೆ ರೂಢಿಲ್ಲ ಇದರೊಟ್ಟಿಗೆ ಹೆಜ್ಜೆ ಗೊತ್ತಿಲ್ಲ ಅಭಿನಯ ಗೊತ್ತಿಲ್ಲ ಏನೂ ಗೊತ್ತಿಲ್ಲದ ಒಂದು ವ್ಯಕ್ತಿಯನ್ನು ಯಕ್ಷಗಾನ ರಂಗದಲ್ಲಿ ಕರ್ಕೊಂಡು ಬಂದು ಆಟ ಮಾಡ್ತೇನೆ ಅಂತ ನಾನು ಹೊರಟ್ರೆ ನನ್ನ ಹೆಡ್ಡತನದ ಪರಮಾವಧಿ ಅಂತ ಒಂದು ದೃಷ್ಟಿಯಿಂದ ಕಾಣ್ತದೆ ಇನ್ನೊಂದು ಕಲಿಯುವ ಹುಡುಗರಿಗಾಗಲಿ ಒಂದು ಕಲಾಭಿಮಾನಿಗಳಾಗಿ ಕಲಾಭಿಮಾನಿಗಳಿಗೆ ನಾನು ನೀಡುವ ಪ್ರೋತ್ಸಾಹ ಅಥವಾ ಕೊಡುವ ಪ್ರೋತ್ಸಾಹ ಎನ್ನುವ ಭಾವನೆ ಇದು ಖಂಡಿತ ಇದು ತಪ್ಪಲ್ಲ ಎಂಬ ಭಾವನೆಯಿಂದ ಕೊನೆಗೆ ನಿರ್ಣಯಕ್ಕೆ ಬಂದು 4 ಟ್ರಯಲ್ಲೂ ಕೊನೆಗೆ ಒಂದು ದಿವಸ ಹೀಗೆ ಚೆಂಡೆಯೊಂದಿಗೆ
ಇನ್ನೊಂದು ಟ್ರಯಲ್ 5 ಟ್ರಯಲ್ ಮಾಡಿದೆ ಒಬ್ಬ ಒಂದು ಸರಿಯಾದ ರಂಗಸ್ಥಳದಲ್ಲಿ ಮಾತುಗಾರಿಕೆ ಬೇಡ ಪದ್ಯದ ಅಭಿನಯ ಬೇಡ ಬರೀ ಹೆಜ್ಜೆ ಆಗಲಿಕ್ಕೆ ಕಲಿಬೇಕು ಅಂತ ಆದರೆ ಕನಿಷ್ಠ ಒಂದು 3-4 ವರ್ಷ ಅಭ್ಯಾಸ ಮಾಡಬೇಕಾಗ್ತದೆ ತಾಳವನ್ನು ಹೆಜ್ಜೆಯನ್ನು ಇದೇನಿಲ್ಲ 3-4 ಟ್ರಯಲ್ನಲ್ಲಿ ಇದಿಷ್ಟು ಆಗಬೇಕು ಅಂದರೆ ಎಷ್ಟಾಗಲಿಕ್ಕೆ ಸಾಧ್ಯ ಅಂತ ನೀವು ವಿಚಾರ ಮಾಡಿ ಆದರೂ ನಮ್ಮ ಊರಿನ ಬರುವವರೆಲ್ಲ ನಮ್ಮ ಅಭಿಮಾನಿಗಳು ಹುಡುಗಾಟಿಕೆ ಆದರೂ ನೀವು ಸಂತೋಷ ನೋಡ್ತೀರಿ ಲೋಪದೋಷವನ್ನು ಬದಿಗಿಟ್ಟು ಒಳ್ಳೆಯದನ್ನು ಸ್ವೀಕರಿಸ್ತೀರಿ ಮತ್ತು ಹೈ ಲೆವೆಲ್ ಕಲಾವಿದರ ಸಾಲಿನಲ್ಲಿ ನಮ್ಮನ್ನು ಇಟ್ಟು ನೀವು ನೋಡುವುದಿಲ್ಲ ಎಂಬ ಭರವಸೆಯೊಂದಿಗೆ ನಾವು ಈಗ ಆಟವನ್ನು ಆಡಿದ್ದೇವೆ ಇದರ ಹಲವಾರು ಲೋಪದೋಷಗಳು ಬರಬಹುದು ಆಗಿದೆ ಇದು ಹಂಸಕ್ಷೀರನೇ ಆಯ್ದಂತೆ ನೀವು ಇದನ್ನು ಶಾಂತರೀತಿಯಿಂದ ಸಹಕರಿಸಿ ಪ್ರೋತ್ಸಾಹಿಸಿ ಇದು ಚಂದ ಕಾಣುವಂತೆ ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುವುದರೊಂದಿಗೆ ಇದೊಂದು ಕಾರ್ಯಕ್ರಮ ನನಗೆ ಬೇಡಾಗಿತ್ತು ಅನ್ನಿಸ್ತದೆ ಯಾಕೆಂದರೆ ನಾನು ನಿಮ್ಮವನೇ ಮತ್ತು ಈ ನಿರೀಕ್ಷೆ ನನಗಿರಲಿಲ್ಲ ಏನೇ ಇದ್ದರೂ ದೇವ್ರ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೇನೆ ಇನ್ನೊಂದು ನಿಮ್ಮಲ್ಲಿ ಕೇಳಿಕೊಳ್ಳುವುದಂದರೆ ಬರೀ ಇವರ ಅಭ್ಯಾಸ ಈ ಮಿತಿಗೆ ಮುಗಿಬಾರ್ದು ನಿಮ್ಮಲ್ಲಿ ಯಾರು ಕಲಿಯುವ ಹುಡುಗರಿದ್ದರೆ ಖಂಡಿತವಾಗಿ ವಾರಕ್ಕೆ ಒಂದು ದಿವಸ ನಾನು ಹೇಳ್ಕೊಡ್ತೇನೆ ಕ್ರಮಬದ್ಧವಾಗಿ ಯಕ್ಷಗಾನವನ್ನು ಕಲಿಕೆ ಆಸಕ್ತಿ ಇದ್ದಲ್ಲಿ ಇದೇ ಚಮ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇವರೆಲ್ಲ 8-10 ಜನ ಕೂಡ ಕಲಿತೇನೆ ಅಂತ ಹೇಳ್ತಿದ್ದಾರೆ ಅದು ಇವತ್ತಿನವರೆಗೋ ನಾಳೆ ಮುಂದುವರಿತದೋ ಗೊತ್ತಿಲ್ಲ ಹಾಗೆ ಅವರು ಅಪೇಕ್ಷೆ ಪಟ್ಟರೆ ಕ್ರಮಬದ್ಧವಾಗಿ ಚೆನ್ನಾಗಿ ಒಬ್ಬ ಹೇಗೆ ವೇಷ ಮಾಡ್ತಾನೋ ಅಷ್ಟು ಚೆನ್ನಾಗಿ ಹೇಳಿಕೊಡುವ ಮನಸ್ಥಿತಿ ಉಂಟು ಆ ಧೈರ್ಯ ಉಂಟು ಈಗಿನ ಆಧುನಿಕತೆಯ ಪರಿವರ್ತನೆ ಎಡವಟ್ಟು ಪರಿವರ್ತನೆ ನ್ಯಾಯಬದ್ಧವಾದ್ದಲ್ಲ ಅಸಂಬದ್ಧ ಪರಿವರ್ತನೆ ಈ ಯಕ್ಷಗಾನದ ಮುಂದುವರಿಕೆಯಲ್ಲಿ ಕ್ರಮಬದ್ಧವಾಗಿ ಇವರಿಗೆ ಒಂದು ಕಥೆಯನ್ನಾದರೂ ಚೆನ್ನಾಗಿ ಮಾಡುವಷ್ಟು ಹೇಳಿಕೊಡ್ತೇವೆ ಎಂಬ ಧೈರ್ಯ ಬರೀ ನನಗೊಂದೇ ಇಲ್ಲ ಕೃಷ್ಣಾಜಿಯವ್ರಿಗುಂಟು ಪಿ ಕೆ ಹೆಗಡೆಗೆ ಉಂಟು ನಮ್ಮಲ್ಲಿಯ ಪರಂಪರೆಯ ನೃತ್ಯ ಪರಂಪರೆಯ ಅಭಿನಯ ಸಾಕಷ್ಟು ಬೇಕಷ್ಟು ಮಾತು ಇದಿಷ್ಟನ್ನು ಅವರಿಗೆ ಆಸಕ್ತಿಯಿಂದ ಅವರು ಕಲಿತಾರೆ ಅಂತ ಯಾರೇ ಇರಲಿ ಹುಡುಗರಿರಲಿ ಬಲ್ಲಾದವರಿರಲಿ ಯಾಕೆಂದರೆ ಕಲಿಯುವ ವಯಸ್ಸು ಪ್ರಾಮುಖ್ಯವೇ ಅಲ್ಲ ಆದ್ದರಿಂದ ನಾನು ಕಲಿಯುವುದರಿಂದ ನನಗೂ ಅವ್ರ ಮೇಲೆ ಸ್ವಲ್ಪ ಅಭ್ಯಾಸ ಆಗ್ತದೆ ಯಾಕೆಂದರೆ ಈ ಕೋಣರು ಬಿಟ್ಟು ಕೆಲವು ವರ್ಷ ಆಗೋಯ್ತು ನಾನು ಗುಂಡುಬಾಳೆಯಲ್ಲಿ ಒಂದು 4-5 ವೇಷ ಮಾಡಿದ್ಮೇಲೆ ಆಮೇಲೆ ನಾನೇನು ಕುಣಿಲಿಲ್ಲ ಹೀಗಾಗಿ ಒಂದೆರಡು ಹೆಜ್ಜೆ ಇಡು ತನಕ ಒಬ್ಬಸು ಬರ್ತದೆ ಮತ್ತು ಆಗೋದಿಲ್ಲ ಆದರೂ ಇವರು ಆಸೆ ಪಟ್ಟರೆ ನಾನು ಅಲ್ಲದೆ ಹೋದ್ರೆ ಇನ್ನೊಮ್ಮೆ ಚೆನ್ನಾಗಿ ಕುಣಿಯೋನನ್ನಾದರೂ ಕರ್ಕೊಂಡು ಬಂದು ಕ್ರಮಬದ್ಧವಾಗಿ ಇವರಿಗೆ ಕಲಿಸ್ತೇನೆ ಎನ್ನುವ ಮಾತನ್ನು ಹೇಳುತ್ತಾ ಈ ವಿಷಯದಲ್ಲಿ ನಿಮ್ಮದೆಲ್ಲ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತು ಅವರೆಲ್ಲ 600-700 ರೂಪಾಯಿ ವಂತಿಗೆಯನ್ನು ಹಾಕಿಕೊಂಡು ಈ ಕಾರ್ಯಕ್ರಮಕ್ಕೆ ಮುನ್ನಾಗಿದ್ದಾರೆ ಅವರು ನನ್ನ ಹತ್ರ ಕೇಳುವ ಹೇಳಿಲ್ಲ ಆದರೂ ನಾನು ಈ ಸಂದರ್ಭಕ್ಕೆ ಕೇಳುವುದು ಸೂಕ್ತ ಅಂತ ನನಗೆ ತಂಡದಲ್ಲಿ ಕೇಳ್ತಾ ಇದ್ದೇನೆ ನಿಮಗೆ ಯಾರಿಗಾದರೂ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅನ್ನಿಸಿದರೆ ಇದು ಬೆಳೆಯಬೇಕು ಎಂಬ ಭಾವನೆ ನಿಮಗಿದ್ದರೆ ನೀವು ಎಷ್ಟೇ ಕೊಡಿ ಇಷ್ಟು ಕೊಡಿ ಅಷ್ಟು ಕೊಡಿ ನಿಮಗೆ ಮಾನಸಿಕವಾಗಿ ನೊಂದುಕೊಳ್ಳದೆ ಸಂತೋಷದಿಂದ ಅವರಿಗೆ ನೀವೇನಾದರೂ ದೇಣಿಗೆ ಕೊಟ್ಟರೆ ಅದನ್ನು ಅವರು ಸ್ವೀಕರಿಸ್ತಾರೆ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅವರು ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಇಷ್ಟು ಶಾಂತ ರೀತಿಯಿಂದ ಮುಂದೆ ಹೋಗಲಿ ಅಂತ ಕೂಗಿಕೊಳ್ಳದೆ ನಮ್ಮ ಊರಿನ ಮರ್ಯಾದೆ ತಮ್ಮ ಮರ್ಯಾದೆ ಅಂತ ಭಾವಿಸಿ ನಮ್ಮ ಈ ಕಾರ್ಯಕ್ರಮವನ್ನು ನೀವು ಶಾಂತ ರೀತಿಯಿಂದ ಸಹಕರಿಸಿದ್ದಕ್ಕೆ ನನ್ನ ವೈಯಕ್ತಿಕವಾದ ಅಭಿನಂದನೆಯನ್ನು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ ಈ ವಿಷಯದಲ್ಲಿ ನನ್ನ ಅಣ್ಣನವರಾದ ಗಜಾನನ ಹೆಗಡೆಯವರು ತಾನೆರಡು ಮಾತನ್ನು ಆಡ್ತೇನೆ ಎನ್ನುವ ಅಭಿಪ್ರಾಯವನ್ನು ಈ ಮೊದಲೇ ತಿಳಿಸಿದ್ರು ಈ ವಿಷಯದಲ್ಲಿ ನಾವು ನಿನ್ನೆ ಮಾತಾಡಿಕೊಂಡು ತಾನು ನಾಳೆಗೆ ವೇದಿಕೆಯಲ್ಲೇ ಒಂದೆರಡು ಮಾತಾಡಬೇಕು ಅಂತ ಹೇಳಿದ್ದರಿಂದ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕ್ಷಮಿಸಿ ಮಧ್ಯದಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಮೊದಲೇ ಒಂದೆರಡು ಮಾತಾಡಬೇಕು ಅಂತ ಅಂದುಕೊಂಡದ್ದು ಇಂಥ ಗ್ರಾಮೀಣ ಪ್ರದೇಶದಲ್ಲಾಗಲಿ ಶಹರದಲ್ಲಾಗಲಿ ಇಂಥ ಕಲೆ ಅದಕ್ಕೆ ಪ್ರೋತ್ಸಾಹ ಬೇಕೇ ಬೇಕು ಅಂಥ ಅದು ಸಣ್ಣ ಅಥವಾ ದೊಡ್ಡ ಅನ್ನೋದಲ್ಲ ಒಂದನೆಯದಾಗಿ ಕುಳಿತು ನೋಡೋದು ಎರಡನೆಯದಾಗಿ ಅದನ್ನು ಆಸ್ವಾದಿಸುವುದು ಇದರೊಂದಿಗೆ ಸಾಧ್ಯವಾದಷ್ಟು ಅವರ ಭಾರವನ್ನು ಆರ್ಥಿಕ ಭಾರವನ್ನು ಕಲಾವಿದರೇ ಸ್ವತಂತ್ರವಾಗಿ ಕಲಾವಿದರಾಗಬೇಕು ಕೈಯಿಂದ ಹಾಕ್ಕೊಂಡು ಹಾಡಬೇಕು ಅಂದರೆ ಅದು ತುಂಬ ತುಂಬ ಕಷ್ಟದ ಕೆಲಸ ಅದನ್ನು ಸಾಧ್ಯವಾದಷ್ಟು
ಕಡಿಮೆ ಮಾಡುವ ಒಂದು ಮನಸ್ಥಿತಿ. ನಾನು ತಿಳಿದಂತೆ ಇವರು ಊರಲ್ಲೆಲ್ಲ ತಿರುಗಿದ್ದಾರೆ ಮತ್ತು ಬಹಳ ಜನ ಉದಾರವಾಗಿ ಅವರಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಅಷ್ಟೇ, ವಿಶೇಷ ಏನಿಲ್ಲ. ನಾನು ಇವರ ಶ್ರೇಯೋಭಿವೃದ್ಧಿಯನ್ನು ಬಯಸಿ 1,000 ರೂಪಾಯಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅವು ಯಾರು ಅಂತ ಸಕಲ ಸಮೃದ್ಧವಾದ ಕಲೆಯವರಲ್ಲಿ ಅರಳಲಿ ಅಂತ ಹೇಳಿ 1,000 ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೇನೆ. ಇದನ್ನು ಪಡೆದದ್ದಕ್ಕಾಗಿ ಅಭಿನಂದನೆ. ಇವತ್ತು ನನ್ನ ಅಣ್ಣನವರು ಈ ಸಂಘಕ್ಕೆ, ಕಲಾವಿದರಿಗೆ ತಮ್ಮ ಪ್ರೋತ್ಸಾಹ ದೇಣಿಗೆ ಖಂಡಿತವಾಗಿ ನೀವು ಅದನ್ನು ಮುಂದುವರಿಸಿ ಎನ್ನುವ ಆಶೆಯೊಂದಿಗೆ ತಾವು 1,000 ರೂಪಾಯಿಯನ್ನು ಆಶೀರ್ವಾದ ಮೂಲಕವಾಗಿ ಕೊಟ್ಟಿದ್ದಾರೆ ಅಂತ ತಿಳಿದು ಮೇಳದ ಕಲಾವಿದರ ಪರವಾಗಿ ಅದನ್ನು ಸ್ವೀಕರಿಸುವುದರೊಂದಿಗೆ ಅವರಿಗೆ ಇಂಥ ಕಲೆಯಲ್ಲಿ ಕಲಾವಿದರಿಗೆ ಕಲೆಗೆ ಪ್ರೋತ್ಸಾಹಿಸುವ ಧನ ಸಹಾಯ ನೀಡುವ ಮನಸ್ಸನ್ನು ದೇವರು ಸದಾ ಕೊಡಲಿ, ಅವರ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ. ಇಂಥ ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ನೋಡುವಂಥ ಮನಸ್ಥಿತಿ ಅವರಲ್ಲಿ ಬರಲಿ ಅಂತ ಕೇಳಿಕೊಳ್ಳುತ್ತಾ ಇನ್ನೊಮ್ಮೆ ನಿಮಗೆಲ್ಲ ವಂದಿಸಿ ಕಥೆಯನ್ನು ಆರಂಭ ಮಾಡಲಿಕ್ಕೆ ಅಪ್ಪನಿಗೆ ಕಥೆ ನೋಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಹಾಗಣಪತಿಗೆ ವಂದಿಸಿ, ಶಂಭುಲಿಂಗೇಶ್ವರನಿಗೆ ತಲೆಬಾಗಿ, ಗುರುಮೂರ್ತಿಗೆ ಆನತನಾಗಿ ಎರಡು ಮಾತು. ನಿಮ್ಮ ಹೊತ್ತು ತಿನ್ನುವ ಉದ್ದೇಶ ಇಲ್ಲ, ಆದರೆ ಮಾತಾಡುವ ಹೊತ್ತು ಎಂಬ ಭಾವದಿಂದ ಎರಡು ಮಾತಾಡುವುದಕ್ಕೆ ನಾನು ಬಂದಿದ್ದೇನೆ. ಸದ್ಗುರು ದಯಾಶತೆ ಯಕ್ಷಕೂಟ, ಇದು ಹುಟ್ಟುವಾಗಲೇ ನಾನು ಈ ಯಕ್ಷಗಾನದಿಂದ ಅನ್ನ ಉಂಡು ಬದುಕಿ ಬಾಳ್ದವ. ಆದರೆ ಯಕ್ಷಗಾನಕ್ಕೆ ಆಗ ಏನು ಮಾಡ್ದವ ಅಲ್ಲ, ಅದೇನು ಮಾಡಬೇಕು ಎಂಬ ಆಸೆ ಇತ್ತು, ಏನು ಮಾಡುವ ಯೋಗ್ಯತೆ ಇಲ್ಲದೆ ಬಳಲುಕ್ಕೆ ಹೋಗಿತ್ತು. ಆದರೆ ಸಮಾನ ಮಹಿಸ್ಕರೆಲ್ಲ ಸೇರಿ ಹೀಗೆ ಒಂದು ತಾಳಮದ್ಲೆ ಮಾಡೋಣ, ಆ ಒಂದಿಷ್ಟು ವಿಚಾರ ಮಾಡೋಣ, ವಾರಕ್ಕೆ ಒಂದು 2 ತಾಸು ಇದರಲ್ಲಿ ನಾವು ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳೋಣ ಹೀಗೆಂಬ ಭಾವದಿಂದ ವಾರ ವಾರ ತಾಳಮದ್ಲೆ ಮಾಡುತ್ತಾ ಹೀಗೆ ಒಂದು ಚಟುವಟಿಕೆ ಮಾಡುತ್ತಾ ಮುಂದೆ ಬಂದೆವು. ಈ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ನಮಗೊಂದು ಸ್ಥಳಾವಕಾಶವನ್ನು ಕರುಣಿಸಿದರು. ಕಪ್ಪೆಗೇರಿ ಬಂಧುಗಳು ಸಮಗ್ರವಾಗಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು. ಹೀಗೆ ಚಟುವಟಿಕೆ ನಡೆಯುತ್ತಿರುವಾಗ ಬಹುತೇಕ ಈ ಶಂಭುಲಿಂಗೇಶ್ವರನಿಗೆ ಆಟ ಆಗಬೇಕು ಅನ್ನುವುದೇ ಸಂಕಲ್ಪ ಅಥವಾ ಅವನ ಇಚ್ಛೆ ಅಂತ ಕಾಣುತ್ತದೆ. ಪ್ರತಿ ವರ್ಷವೂ ಶಿವರಾತ್ರಿಯಲ್ಲಿ ಆಟ ಮಾಡುತ್ತಾ ಕೆಲವು ವರ್ಷಗಳಾಗಿದ್ದವು. ಈ ವರ್ಷ ಕಾರಣಾಂತರದಿಂದ ಯಕ್ಷಗಾನ ಆಗಲಿಲ್ಲ, ಆದರೆ ಅವನು ಯಕ್ಷಗಾನ ಬಿಡಲಿಲ್ಲ. ಇವತ್ತೊಂದು ಯಕ್ಷಗಾನ ಮಾಡುವ ಸಂದರ್ಭ ಸೃಷ್ಟಿಯಾಯಿತು. ಅದಕ್ಕೊಂದು ಕಾರಣಿಕರು ಅಂತ ಯಾರಾದರೂ ಇರಲೇಬೇಕಾಗ್ತದೆ. ಮೊಟ್ಟ ಮೊದಲಾಗಿ ನನಗೆ ಮಕ್ಕಿ ಶ್ರೀಪಾದ್ ಭಟ್ರು ಈ ವಿಷಯದಲ್ಲಿ ಕೆಲವು ಹವ್ಯಾಸಿ ವೇಷ ಮಾಡುವ ಉತ್ಸಾಹ ತರುಣರಿದ್ದಾರೆ. ನಾವೆಲ್ಲ ಸೇರಿ ಈ ಸದ್ಗುರು ದಯಾಶ್ರಿತ ಯಕ್ಷಕೂಟ ಇದರ ನೆರಳಿನಲ್ಲಿಯೇ ಒಂದು ಕಾರ್ಯಕ್ರಮ ಮಾಡಬೇಕು ಎಂಬ ಅಪೇಕ್ಷೆ ಅಂತ ಹೇಳಿದರು. ನಾನು ಹ್ಞೂ ಅಂತ ಪ್ರೋತ್ಸಾಹಿಸಬಹುದು ಬಿಟ್ಟು ನಾನು ಮೇಳದಲ್ಲಿದ್ದೇನೆ, ಏನು ಮಾಡಲಿಕ್ಕಾಗುವುದಿಲ್ಲ. ಕಪ್ಪೆಗೇರಿ ಭಾಗವತರು ಒಪ್ಪಿದರೆ ಸರಿಯಾಗಿ ಟ್ರೈನಿಂಗ್ ಕೊಡ್ತಾರೆ, ಆಗ ನೀವು ಒಂದು ಕಾರ್ಯಕ್ರಮ ಮಾಡ್ಬೋದು, ಅಲ್ಲದಿದ್ದರೆ ಮರ್ಯಾದೆ ಪ್ರಶ್ನೆ ಹೀಗೆಂಬ ನನ್ನ ಆಲೋಚನೆಯನ್ನು ಹೇಳಿದೆ. ಅವರು ಭಾಗವತನನ್ನು ಭೇಟಿಯಾಗಿ ವಿಚಾರ ಮುಂದಿಟ್ಟಾಗ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಭಾಗವತರು ಸದಾ ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಯಲ್ಲಾಪುರದಲ್ಲಿ ಜಿಲ್ಲಾ ಮಟ್ಟದ ತಾಳಮದ್ಲೆ ಸ್ಪರ್ಧೆ ಕಾರ್ಯಕ್ರಮ ಆಗಿತ್ತು, ಅದರಲ್ಲಿ ಪ್ರಥಮ ಬಹುಮಾನ ನಾವು ಬಂದಿದೆ. ಅದರ ಹಿಂದೆ ಭಾಗವತರ ಆಶೀರ್ವಾದ ಇದೆ ಅನ್ನೋದನ್ನು ಮನ ತುಂಬಿ ಹೃದಯ ತುಂಬಿ ಹೇಳಿಕೊಳ್ಳುವುದಕ್ಕೆ ಇಚ್ಛೆಪಡ್ತೇನೆ. ಅವರ ನಿರ್ದೇಶನದಲ್ಲಿ ನಾವು ತರಬೇತಿ ಮಾಡಿಕೊಂಡು ಹೋಗಿದ್ದಾಗಿತ್ತು. ಹೀಗೆ ಭಾಗವತರು ಮನಸ್ಸು ಮಾಡಿದ್ರಡ್ಡಿಲ್ಲ ಎನ್ನುವಾಗ ಇಲ್ಲಿ ಕಾರ್ಯಕ್ರಮ ನಿಜವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಯುಗಾದಿಗಾಗಿತ್ತು. ಆದರೆ ಅವಸರ ಆಯಿತು, ಸಮಯ ಸಾಕಾಗಲಿಲ್ಲ. ಅದಕ್ಕಾಗಿ ಮುಂದಿನ ದಿನ ಶುಭ ಸಂದರ್ಭದಲ್ಲಿ ಮಾಡುವುದು ಒಳ್ಳೆಯದು ಹೀಗೆಂದು ನಾನು ಅಭಿಪ್ರಾಯಪಟ್ಟಿದ್ದೆ. ಅದಕ್ಕಾಗಿ ಹವ್ಯಕ ಸಂಸ್ಥೆಯವರು ಇಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು. ಈ ಸಂದರ್ಭವನ್ನೇ ಈ ಯಕ್ಷಗಾನಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಅಪೇಕ್ಷೆ ಪಟ್ಟರು, ಅವರು ಒಪ್ಪಿದರು. ಹೀಗೆ ಅವಕಾಶಕ್ಕೆ ಕಾರಣವಾದ ದೇವಸ್ಥಾನದವರಿಗೂ ಊರವರಿಗೂ ಸಂಸ್ಥೆಯವರಿಗೂ ನಾನು ನಮ್ಮ ಕೂಟದ ಫಲವಾಗಿ ಕೃತಜ್ಞತೆಯನ್ನು ಹೇಳಲೇಬೇಕು. ನಮ್ಮದು ಸದ್ಗುರು ದಯಾಶ್ರಿತ ಯಕ್ಷಕೂಟ. ನಿಜವಾಗಿ ಹೇಳೋ ಇಂದು ವೇಷ ಮಾಡುವವರು ಸೌಭಾಗ್ಯವಂತರು ಅಂತ ನಾನು ಹೇಳ್ತೇನೆ. ಕಾರಣ ಮತ್ತೇನಲ್ಲ, ನಾವೆಲ್ಲ ದೊಡ್ಡ ಮೇಳದ ಹಿಮ್ಮೇಳದಲ್ಲಿ ವೇಷ ಮಾಡುವವರು, ಇವರು ನಿಜವಾಗಿ ದೊಡ್ಡ ಹಿಮ್ಮೇಳದಲ್ಲಿ ವೇಷ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಸೌಭಾಗ್ಯ.
ಯಾಕೆಂದರೆ ಭಾಗವತರ ಯೋಗ್ಯತೆ ಯೋಗ್ಯತೆ ಇದ್ದವ್ರಿಗೆ ಮಾತ್ರ ಅರ್ಥವಾಗುವಂಥದ್ದು. ಕೃಷ್ಣಾಜಿಯವರು ಅಸಾಮಾನ್ಯ ಪ್ರತಿಭೆ ಅವರು. ಪಿ ಕೆ ಹೆಗಡೆ ಹಾಗೆ ಇವರೊಂದಿಗೆ ಸರಿ ಸಮಾನರಾಗಿ ಸಹಕರಿಸುವಂಥ ಹಿನ್ನೆಲೆಯವರು. ಇಂಥ ಒಂದು ನಿಜವಾಗಿ ಹೇಳಬೇಕಿದ್ರೆ ಕೌಲಕಿನ ನಮ್ಮ ಮೇಳದ ಆಟ. ನಾ ಇಲ್ಲಿ ಸಂತೋಷದಿಂದ ನೋಡ್ತಾ ಕೇಳ್ತಾ ಇದ್ದೇನೆ. ಇಂಥ ಒಂದು ಅವಕಾಶ ಒದಗಿದ್ದಕ್ಕಾಗಿ ನಾನು ಮನ ತುಂಬಿ ಈ ನಮ್ಮ ಕೂಟದ ವತಿಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಇದು ನಾಲ್ಕೇನ ಸಂತೋಷದಿಂದ ನೋಡುವ ಹಾಗೆ ನಡೀತಿದೆ ಎಂಬ ಹೃದಯ ಭಾವದಿಂದ ನಾನು ಗುರು ಸದೃಶರಾದಂಥ ಭಾಗವತರಿಗೆ ಒಬ್ಬ ಶಿಷ್ಯನ ರೀತಿಯಲ್ಲಿ ಗೌರವ ಸಲ್ಲಿಸಿದ್ದೇವಿನ ದೊಡ್ಡ ಸನ್ಮಾನ ಮಾಡಿದ್ದ ಅಲ್ಲ. ಅದಕ್ಕಾಗಿ ಸದ್ಗುರುದಯಾಶ್ರಿತ ಯಕ್ಷಕೂಟದ ನಮಗಿದು ಕರ್ತವ್ಯ, ಅದಕ್ಕಾಗಿ ಮಾಡಿದ್ದೇವೆ. ಈ ಗೌರವ ಎನ್ನುವುದು ಇಡೀ ಹಿಮ್ಮೇಳಕ್ಕೆ ಸಲ್ಲುವ ಗೌರವ. ಸಾಂಕೇತಿಕವಾಗಿ ಭಾಗವತರ ಮುಖಾಂತರ ಕೊಟ್ಟಿದ್ದೇವೆ. ಈ ನಿಮ್ಮೆಲ್ಲರ ಸಹಕಾರ ಸದಾ ನಮಗಿರಲಿ. ಏನು ಮಾಡದೇ ಇದ್ದರೂ ನಾಲ್ಕೇನ ಸಹೃದಯರು ಸಂತೋಷ ಪಡುವ ಕಾರ್ಯಕ್ರಮ ಮಾಡುವುದಕ್ಕೆ ಮುಂದೆ ನಾವು ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ, ದೇವರ ಅನುಗ್ರಹ ಇರಲಿ. ಸರ್ವರಿಗೂ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದವರು ಶ್ರೀ ವೆಂಕಟರಮಣ ಭಟ್ ದೊಡ್ಕೆರೆ, ಡಾಕ್ಟರ್ ಅನುಪಮ ಅವಲಕ್ಕಿ, ಶ್ರೀ ಶೀತಲ್ ಜೋಶಿ, ಶ್ರೀಮತಿ ಸರಸ್ವತಿ ಜೋಶಿ, ಅಧ್ಯಕ್ಷರು ಹಾಗೂ ಸದಸ್ಯರು, ಹವ್ಯಕ ಸಂಘ, ಅಖಿಲ ಹವ್ಯಕ ಸಂಸ್ಥೆ ಅಡೀನ್ಬಾಳ್, ಎಲ್ಲ ಹವ್ಯಾಸಿ ಕಲಾವಿದರು, ಶ್ರೀ ಎಸ್ ವಿ ಹೆಗಡೆ, ಶ್ರೀ ಎಸ್ ಎಂ ಹೆಗಡೆ, ಶ್ರೀ ಎಂ ಎಂ ಹೆಗಡೆ, ಶ್ರೀ ಎಂ ಜಿ ಹೆಗಡೆ ಮೂರ್ತಿ, ಶ್ರೀ ಜಿ ಐ ಹೆಗಡೆ ಅಪ್ಪೇಕೆರೆ. ಕಟ್ಟ ಕಡೆಯದಾಗಿ ನಿರಂತರವಾಗಿ 10 ವರ್ಷದಿಂದ ಈ ಜಾಗದಲ್ಲಿ ಯಕ್ಷಗಾನ ನಡೀತಾ ಇದೆ. ಈ ಮಣ್ಣಿಗೆ ಯಕ್ಷಗಾನಕ್ಕೆ ಸಮುದ್ರ ಮತ್ತು ಅಲೆಯ ರೀತಿಯ ಸಂಬಂಧ. ಆ ಸಂಬಂಧ ಚಿರಸ್ಥಾಯಿಯಾಗಲಿ ಅಂತ ಹೇಳುವಂತಹ ಆಶಯ ನಂದು. ಸಹಕಾರ ನಿಮ್ಮದು. ಈ ಸಹಕಾರ, ಪ್ರೀತಿ, ವಿಶ್ವಾಸ, ಯಕ್ಷಗಾನದ ಕುರಿತು ಅಭಿಮಾನ, ಕಾಳಜಿ ಸದಾ ನಿಮ್ಮೆಲ್ಲರಿಂದ ತನ್ಮೂಲಕವಾಗಿ ಈ ಸ್ಥಳದಲ್ಲಿ ಆಗುವ ಮಟ್ಟಿನಲ್ಲಿ ಇರಲಿ ಅಂತ ಕೇಳಿಕೊಂಡು ಇಲ್ಲೊಂದು ಹೆಸರಿನ ಸಾಮ್ಯತೆಯ ಬಗ್ಗೆ ಹೇಳ್ತೇನೆ. ಶಂಭುಲಿಂಗೇಶ್ವರ ಯಕ್ಷಗಾನ ಸಾಂಸ್ಕೃತಿಕ ಕಲಾಕೂಟದ ಬ್ಯಾನರ್ ಇದೆ. ಅದರ ಮೇಲ್ಗಡೆಗೆ ಸದ್ಗುರು ದಯಾಶ್ರಿತ ಯಕ್ಷಕಲಾಕೂಟ ಇದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಈ ಜಗದ್ಗುರು ಅಂತಾದವರು ಸನಾತನ ಧರ್ಮದ ಸಂಸ್ಥಾಪಕರಾದಂತಹ ಶಂಕರಾಚಾರ್ಯರು. ಶಂಭೋರ್ ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ. ಈ ಜಗತ್ತಿನಲ್ಲಿ ಶಂಭುವಿನ ಮೂರ್ತಿಯೇ ಶಂಕರಾಚಾರ್ಯರ ರೂಪದಲ್ಲಿ ಹುಟ್ಟಿ ಬೆಳೆದು ಚಲಿಸಿ ಹೋದಂತಹ ನಾಡು ಇದು. ಶಂಭು ಸದ್ಗುರು, ಮೊಟ್ಟ ಮೊದಲ ಗುರು ಶಂಭು, ಆರಾಧ್ಯ ದೈವ ಶಂಭು, ತನ್ಮೂಲಕವಾದ ಸದ್ಗುರು ಶಂಭುಲಿಂಗೇಶ್ವರ ಗುರು. ನಮಗೆ ನಿಮಗೆ ಎಲ್ಲರಿಗೂ ಸಕಲ ಸನ್ಮಂಗಳ ಪರಂಪರೆಗಳನ್ನು ನೀಡಿ ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ, ಯಕ್ಷಗಾನ ಗೆಲ್ಲಲಿ, ಯಕ್ಷಗಾನ ಬಾಳಲಿ, ಯಕ್ಷಗಾನ ಕಲೆ ಉಳಿಯಲಿ ಎಂಬಂತೆ ದೇವರಲ್ಲಿ ಪ್ರಾರ್ಥಿಸಿ ಈ ಕಥಾನಕ ಮುಂದುವರಿಯಲಿಕ್ಕೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಕೇಳಿ ನಿರ್ಗಮಿಸ್ತಾ ಇದ್ದೇನೆ. ಯಕ್ಷಗಾನ ಗೆಲ್ಲಿಗೆ ಬಾಳ. ಇನ್ನೊಂದು ಪ್ರಕಟಣೆ, ಅಮಗೂಸ ಕುಪ್ಪಗೌಡ ಎನ್ನುವರು ದೇಣಿಗೆಯನ್ನು 100 ರೂಪಾಯಿ ಕೊಟ್ಟಿದ್ದಾರೆ. ದಯವಿಟ್ಟು ನಾನು ಇನ್ನೊಂದು ಪ್ರಾಮುಖ್ಯವಾದ ವಿಷಯವನ್ನು ಹೇಳಲಿಕ್ಕೆ ಮರೆತೆ. ನಮ್ಮ ಊರಿನವರಲ್ಲ, ನಮಗೆ ಒಡನಾಟ ಹೆಚ್ಚಿನಿಂದ ಖಂಡಿತವಾಗಿ ಕಲಾವಿದರಿದ್ದು ಯಾರಿದೂ ಇಲ್ಲ. ಆದರೂ ನೂರುಗೋಣಿನಿಂದ ಬಂದಂಥ ವೇದಮೂರ್ತಿ ರಾಜಭಟ್ರವರು ಇವರ ಉತ್ಸಾಹವನ್ನು ನೋಡಿ ಯಾವತ್ತೂ ಇವತ್ತಿನ ಸಿ ಡಿ 1,500 ರೂಪಾಯಿ ಬರ್ಬೋದು, ಅದೆಲ್ಲ ಖರ್ಚನ್ನು ನಾನು ಕೊಡ್ತೇನೆ, ಖಂಡಿತವಾಗಿ ನೀವು ಸಿ ಡಿ ಮಾಡಿಸಿ, ಅದಷ್ಟೂ ಖರ್ಚು ತನ್ನದು, ಹೀಗೆ ಇದನ್ನು ಅಭ್ಯಾಸ ಮಾಡಿ ಮುಂದರಿಸಿ ಅಂತ ತಮ್ಮ ಶುಭವನ್ನು ಕೋರಿದ್ದಾರೆ. ಅವರಿಗೆ ಶ್ರೀದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿರಿ ಅಂತ ಕೇಳಿಕೊಳ್ಳುವುದರಿಂದ ಕಥೆಯನ್ನು ಮುಂದುವರಿಸಲಿಕ್ಕೆ ಅಪ್ಪಣೆ ಅಂತ ಕೇಳಿ. ಇದ್ದ ದುರಗವರದಿಯ ದುರಗವ ಅರತಿ ಅವಸರ ದುರಗವ ಅರತಿ ಅರತಿ ಕಾಣದೆ ಚಿತ್ತ
ಕಾಲದಲ್ಲಿ ಬೇಸತ್ತು ಚಿತ್ತದಲ್ಲಿ ಬೇಸತ್ತು ಬೇಸತ್ತು ಬೇದತ್ತು ಜಾರರು ದುರಗವಗರಸಿ ನಮಗೆ ಬೇಕಾದದ್ದು ಕಾಣಿಸುದಿಲ್ಲ, ನಮಗೆ ಯಾರು ಕಾಣಿಸುದೇ ಇಲ್ಲ. ಒಟ್ಟು ಮಂಡೆ ಬಿಸಿ ಆಗೋಯ್ತಲ್ಲಪ್ಪ, ಇದು ಏನು ಮಾಡೋದು? ಏನು ಮಾಡಬೇಕು ಅಂತ ಗೊತ್ತಾ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ. ಹಾಯ್ ಇಲ್ಲ, ಎಲ್ಲ ನಿದ್ರೆ ಮಾಡಿಬಿಟ್ಟಿದ್ದಾರೆ. ಹಾಯ್ ಇಲ್ಲ, ಎಲ್ಲಿ ನೋಡ್ಬೇಕಾಯ್ತು, ಯಾರು ನೋಡ್ಬೇಕಾಯ್ತು, ಏನು ಮಾಡ್ಬೇಕಾಯ್ತು, ಏನು ತೋಚೋದೇ ಇಲ್ವಲ್ಲ. ಈಗ ನೋಡ್ತೇನೆ, ಹೀಗೆ ಮುಂದೋಗಿ ನೋಡುವ, ಯಾರಾದರೂ ಸಿಗ್ತಾರೆ ಅಂತ ನೋಡೇ ಬಿಡ್ತೇನೆ. ಹಾಯ್ ಈ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು ನೋಡಿ. ನಾನು ಬರ್ತೀನಿ ಆಯ್ತಾ ನಿಮ್ಗೆ? ನನ್ನ ಹತ್ರ ಕೇಳದ್ದ? ಹೌದು ಸರ್. ಮತ್ತೆ ಹಾಯ್ ಹಾಯ್ ಅಂದ್ರೆ ಏನದು? ಹಾಯ್ ಅದು ಮತ್ತೆ ಮಾಡೋದಪ್ಪ ಇದು? ಯಾರ ನೀನು? ನಾನಾ? ನನ್ನ ಗುರ್ತ ದುಡಿಯಿಲ್ವ ನಿಮಗೆ? ಇಲ್ವಾ? ಸ್ವಲ್ಪ ನೋಡಿ. ಅಲ್ಲ ಅದು ಕಾಣ್ತದೆ ನನಗೆ. ಇನ್ನೊಮ್ಮೆ ನೋಡ್ರಿ, 2000 ನೋಡ್ದಾಗ. ಇಲ್ಲ ನಾನ್ ಯಾರು ಗೊತ್ತು ಅಂತ ನಿಮಗೆ? ಅದೇ ಹೇಳ್ಬೇಕಾ? ನಾನೊಬ್ಬ ಭೂತ ಸ್ವಾಮಿ. ಭೂತ? ಹೌದು ಸ್ವಾಮಿ. ಎಲ್ಲಿ ಭೂತ? ಅಲ್ಲ ದೂತ ಸ್ವಾಮಿ. ದೂತ? ಹೌದು ಸ್ವಾಮಿ. ಅದೇ ಎಲ್ಲೂ ನೋಡ್ದಾಗಿಲ್ಲ ನಿನ್ನ. ನಮ್ಮೂರಲ್ಲಿ ಎಷ್ಟು ದನಗಳಿಗೆಲ್ಲ ನನ್ನ ಪರಿಚಯ ಉಂಟು ಸ್ವಾಮಿ. ಸಾವಿರ ರೂಪಾಯಿ ದನಗಳಿಗೆಲ್ಲ ನನ್ನ ಪರಿಚಯ ಉಂಟು ಸ್ವಾಮಿ. ಓಹೋ, ನಿಮಗೆ ನನ್ನ ಪರಿಚಯ ಇಲ್ವಾ? ಎಲ್ಲ ಸಿಗ್ಲಿಲ್ಲ. ಅಲ್ಲ ನೀ ಯಾವ ನಮ್ಮೂರಿನವಂತೂ ಅಲ್ಲ. ನಿಮ್ಮೂರ ಅಲ್ಲ ಸ್ವಾಮಿ ನಾನು. ಮತ್ತೆ ನಾನು ಬೇರೆ ಇಲ್ಲ ಬಂದೆ ಸ್ವಾಮಿ. ಓಹೋ, ನಾನು ಬರ್ಲಿ ಕಾರಣ ಉಂಟು ಸ್ವಾಮಿ. ಏನು ಕಾರಣ ಉಂಟು ಸ್ವಾಮಿ? ಅಲ್ಲ ಏನು ಅಂತ ಹೇಳ್ಬೇಕಾ? ಅಲ್ಲ ಹೇಳುವಂತದ್ದಾದ್ರೆ ನಾನು ಕುದುರೆ ಕಾಯ್ತಾ ಬಂದಂತ ಒಂದು ದೂತ ಸ್ವಾಮಿ. ಪ್ರಾರಂಭವೇ ಅಲ್ಲ, ಪೀಠಿಗೆ ನೋಡಿದ್ರೆ ಎಷ್ಟು ದೊಡ್ಡ ಜನವಂತ ಮಾಡಿದೆ. ಕುದುರೆ ಕಾಯುವ ಕೆಲಸ ಜನ ಆದ್ರೆ ಸ್ವಾಮಿ ದೊಡ್ಡ ಪೀಠಿಗೆನೆ ಹಾಕ್ಬೇಕು ಸ್ವಾಮಿ. ಓ ಅಲ್ಲ, ಕುದುರೆ ಕಾಯುವ ಕೆಲಸ? ಕುದುರೆ ಕಾಯುವ ಕೆಲಸ ಸಾಮಾನ್ಯದ ಕೆಲಸ ಅಲ್ಲ ಅದು. ಸಾಮಾನ್ಯದ ಕುದುರೆ ಅಲ್ಲ ಸ್ವಾಮಿ ಅದು. ಮತ್ತೆ ಅದು ಅಂತಿಂತ ಕುದುರೆ ಅಲ್ಲ ಸ್ವಾಮಿ. ಯಾರ ಕುದುರೆ ಗೊತ್ತುಂಟ ಸ್ವಾಮಿ? ವೀರಾದಿ ವೀರ, ರಾಜಾದಿ ರಾಜ, ಶ್ರೀರಾಮಚಂದ್ರ, ಅಯೋಧ್ಯೆಯ ಒಡೆಯ ಬಿಟ್ಟಂತ ಕುದುರೆ. ಯಾಕೆ ಬಿಟ್ಟಂತ ಕುದುರೆ ಗೊತ್ತುಂಟ ಸ್ವಾಮಿ ಅದು? ನಮಗೇನು ಗೊತ್ತ? ನಮಗೇನು ತಿಳಿದಿಲ್ಲ ಸ್ವಾಮಿ ಅದು. ನಾನು ಹೇಳ್ಬಿಡ್ತೇನೆ ಪೂರ್ತಿ. ಯಾಕಪ್ಪ ಅಲ್ಲಿ ಬಿಟ್ಟಂತ ಕುದುರೆ ಸ್ವಾಮಿ ಅದು? ಅಂತಿಂತ ಕುದುರೆ ಅಲ್ಲ. ಅದರನ್ನು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಸ್ವಾಮಿ. ಅದ್ರ ನೋಡಿದವ್ರಲ್ಲವ ಕೈ ಮುಕ್ಕೊಂಡು ನಿಂತ್ಕೊಳ್ಬೇಕು. ಅದ್ರ ಹಣೆಗೆ ಒಂದು ಪಟ್ಟಿಯನ್ನ ಕಟ್ಟಿದ್ದಾರೆ, ವಿಶೇಷವಾದ ಒಂದು ಬಂಗಾರದ ಪಟ್ಟಿ. ಬಂಗಾರದ ಪಟ್ಟಿ? ಹೌದು. ಮತ್ತೆ ಹಣೆಗೆ ಕಣ್ಣು ಕಟ್ಟಿದಾರೆ? ಕಟ್ಟಿ ಇಲ್ಲಪ್ಪ, ಆಗಲ್ಲ ಕಣ್ಣು ಕಟ್ತಾರ. ಯಾಗಕ್ಕಾಗಿ ಬಿಟ್ಟಂತ ಕುದುರೆ ಅದು. ಗೊತ್ತುಂಟ? ಹಣೆ ಮೇಲೆ ಒಂದು ಬಂಗಾರದ ಪಟ್ಟಿಯನ್ನು ಕಟ್ಟಿಬಿಟ್ಟಿದ್ದಾರೆ ಸ್ವಾಮಿ. ಅದ್ರ ಮೇಲೆ ಲೇಖನ ಬರೆದಿದ್ದಾರೆ. ಅಲ್ಲ ಅದು ನನ್ನ ಹತ್ರ ಹೇಳ್ಕೊಂಡು ನಿನಗೇನು ಪ್ರಯೋಜನ ಆಗ್ತದೆ? ಅದೇ ನೀವು ಸಿಕ್ಕೋದು ಇದೇ ಒಳ್ಳೇದಾಯ್ತು ಸ್ವಾಮಿ. ಇಷ್ಟು ಹೇಳ್ಕೊಂಡ್ರೆ ಏನಾದರೂ ಪರಿಹಾರ ನನಗೆ ಸಿಗ್ತದೇನೋ ಅಂತ ನಿಮ್ಮ ಹಿಡ್ಕೊಂಡು ಕೂತ್ಕೊಂಡೆ ನಾನೀಗ. ಏನದು? ಹಣೆ ಮೇಲೆ ಬರೆದಿದ್ದಾರೆ ಲಿಖಿತವನ್ನ. ಅಲ್ಲ ಅದು ಆಯ್ತಲ್ಲ, ಕೊಟ್ಟಿದ್ದವರು ಕಾದ್ಬೇಕು ಅಂತ. ಅದು ಆದ್ರೆ ಈಗ ಆ ಕುದುರೆ ಉಪವನದಲ್ಲಿ ಕಟ್ಟಾಕೊಂಡು ನಾನು ಕಾಯ್ತಾ 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 ಕೂರ್ತಿದ್ದೆ ಸ್ವಾಮಿ. ಆದ್ರೆ ಈಗ ಅದು ಎಲ್ಲಿ ಹೋಯ್ತು ಅಂತ ಕಾಣಿಸುದಿಲ್ಲಲ್ಲ ಸ್ವಾಮಿ. ಏನ್ ಮಾಡ್ಬೇಕಾಯ್ತಪ್ಪ ಈಗ? ನೀನು ಬಂದದ್ದು ಯಾಕೆ? ನಾನು ಕುದುರೆ ಕಾಯ್ದಿಕ್ಕೆ.
ನೀ ಕುದುರೆ ಕಾಣುದಿಲ್ಲ ಅಂತ ಯಾರ ಹತ್ರ ಹೇಳುದು? ನಿಮ್ಮ ಹತ್ರ ಏನ್ ಮಾತಾಡುದು? ಕಾಯ್ತಾ ಕಾಯ್ತಾ ಅಂತ ಕುದುರೆ ಇಲ್ಲ ಅಂತ ಹೇಳ್ತೀಯ, ಕಾಣುದಿಲ್ಲ ಅಂತ ಹೇಳ್ತೀಯ. ಕಾಣಿಸುದಿಲ್ಲ, ಅದ್ರ ಉಪ್ಪು ನಮ್ಮ ಉಪವನದಲ್ಲೇ. ಓಹ್, ನಿನ್ನ ಉಪವನ? ಹೌದು, ನನ್ನ ಮಹಾರಾಜ ಉಪವನ. ಅಂತ ಮಹಾರಾಜರು ಅವ್ರ ಉಪವನ ಇಲ್ಲಿ ಉಂಟಾನ? ಉಂಟು ಸ್ವಾಮಿ, ಹೀಗೆ ಬರ್ತಾ 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 ಉಂಟು. ನೋಡಿದ್ರ ಕುದುರೆ ನೋಡ್ಲಿಲ್ವಾ? ಏನ್ ಮಾಡೋದಪ್ಪ ಇನ್ನು? ಇವತ್ತಾನೆ ಇಲ್ವಲ್ಲ, ಈಗ ಹುಡುಕ್ಬೇಕಾಯ್ತಲ್ಲ ಅದ್ರ ಕುದುರೆ. ಬೇಕಿದ್ರೆ ಎಲ್ಲೂ ಕಾಣಿಸುದೇ ಇಲ್ವಲ್ಲ? ಕಾಣುದಿಲ್ಲ. ಹುಡುಕ್ತಾ ಹುಡುಕ್ತಾ ಹೋಗ್ತೇನೆ ಸ್ವಾಮಿ, ಹುಡುಕುದು ಉಂಟು ಸ್ವಾಮಿ. ಸ್ವಲ್ಪ ತಡೀರಿ ನೀವು, ಮಾಡೇ ಬಿಟ್ರಿ ನೀವು. ಮತ್ತೆ ಆಗಲ್ಲ ಹುಡುಕದ ಆಗ್ತದೆ, ಈಗ ಈ ಕಣ್ಣಲ್ಲಿ ಹುಡುಕ್ತಾ 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 ಬಂದೆ. ಈಗ ಅದಕ್ಕೆ ಬೇರೆ ಒಂದು ಯಂತ್ರನೇ ಉಂಟು ಸ್ವಾಮಿ. ನೋಡಿ ಸ್ವಾಮಿ, ಇದು ಇದು ವಿಶೇಷವಾಗಿ ತಯಾರಿಸಿದಂತ ಯಂತ್ರ ಸ್ವಾಮಿ. ಓಹೋ, ಅಂತಿದಂತವ್ರೆಲ್ಲ ನೋಡೋದಲ್ಲ, ನಿಮ್ಮ ಹತ್ರ ಎಲ್ಲ ಕೊಡೋದಲ್ಲ. ಇದು ಬೇಡಪ್ಪ, ಗೊತ್ತುಂಟಾ? ಇದು ನನಗೆ ನಮ್ಮ ಮಹಾರಾಜರು ವಿಶೇಷವಾದಂತ ತರಬೇತಿಯನ್ನು ಕೊಟ್ಟಿದ್ದಾರೆ ಕಳೆದದ್ದನ್ನ ಹುಡುಕ್ಲಿಕ್ಕೆ. ಗೊತ್ತುಂಟಾ? ಇದರಲ್ಲಿ ನೋಡಿದ್ರೆ ಎಲ್ಲೇ ಇದ್ರೂ ಕಾಣಿಸೇ ಬಿಡ್ತದೆ ಯಾವುದೇ ವಸ್ತುನು. ಏನ್ ನೋಡ್ಬೇಕು ಗೊತ್ತುಂಟಾ? ನಮ್ಗೇನು ಗೊತ್ತಯ್ಯ? ನಿಮ್ಗೆ ಗೊತ್ತಾಗೋದಿಲ್ಲ, ಅದು ನಮ್ಮ ಮಾತ್ರ ಗೊತ್ತುಂಟು. ಇದರಲ್ಲಿ ನೋಡಿದ್ರೆ ಹೇಗೆ ಕಾಣಿಸ್ತದೆ ಗೊತ್ತುಂಟಾ? ದೂರದಲ್ಲಿ ಇದ್ದದ್ದೆಲ್ಲ ದೂರದಲ್ಲೇ ಕಾಣಿಸ್ತದೆ, ಹತ್ತಿರದಲ್ಲಿ ಇದ್ದದ್ದೆಲ್ಲ ಹತ್ತಿರದಲ್ಲೇ ಕಾಣಿಸ್ತದೆ. ಗೊತ್ತುಂಟಾ? ಒಳ್ಳೆ ಅಲ್ಲ 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 ಅಲ್ಲ, ದೂರದಲ್ಲಿ ಇದ್ದದ್ದೆಲ್ಲ ಹತ್ತಿರದಲ್ಲಿ ಕಾಣಿಸ್ತದೆ, ಹತ್ತಿರದಲ್ಲಿ ಇದ್ದದ್ದೆಲ್ಲ ದೂರದಲ್ಲಿ ಕಾಣಿಸ್ಬಿಡ್ತದೆ. ಓಹೋ, ಹೀಗೆ ನೋಡೇ ಬಿಡು ಅದರಲ್ಲಿ. ಅಲ್ಲ, ನಿನಗೆ ಬಿಟ್ಟದ್ದು, ಹುಡುಕೆ ಬಿಡ್ತಾನೆ ಅದರಲ್ಲಿ. ಏನು ಅಂತ ನೋಡೇ ಬಿಡುವ. ಏನು ಕಡೆಗಿನ ಪ್ರಯತ್ನ ಇದು? ಹ್ಮ್, ಅಲ್ಲದೆ ನಾವು ಅಲ್ಲಿ ಮಹಾರಾಜ ಬಯಸ್ಕೊಳ್ಬೇಕಾಗ್ತದೆ. ಹ್ಮ್, ಒಂದು ಸಾರಿ ನೋಡೇ ಬಿಡ್ತಾರ? Thank you.
ಕರುಣತೆ ಮೇಯ ವನದೋ ಕರುಣತೆ ಮೇಯುತ್ತಲಿತ್ತು ಕುದುರೆ ಕರುಣತೆ ಮೇಯುತ್ತಲಿತ್ತು ಆಯಾಸ ಆಗಲು ಮರದಲ್ಲಿ ಕುಳಿತರೆ ಆಯಾಸವಾಗಲು ಮರದಲ್ಲಿ ಕುಳಿತೀರೆ ನಾ ಮರದಲ್ಲಿ ಕುಳಿತೀರೆ ಕಣ್ಣಿಗೆ ಕಾಣದಾಯ್ತು ಕಣ್ಣಿಗೆ ಕಾಣದಾಯ್ತು ನಮ್ಮ ಕುದುರೆ ಕಣ್ಣಿಗೆ ಕಾಣದಾಯ್ತು ನಮ್ಮ ಕುದುರೆ ಸ್ವಾಮಿ ಕುಡಿತೆ ಬಿಟ್ಟಿದ್ದೆ ಅಲ್ಲ ಸ್ವಲ್ಪ ತಂಗಿದ್ದೆ ತಂಗೊಂಡಿದ್ದಾವಾಗ ಒಂದು ಕುದುರೆನು ಕಾಣಿಸೋದಿಲ್ಲ ಸ್ವಾಮಿ ನಮ್ಮ ಕುದುರೆ ಎಲ್ಲೋಷ್ಟು ಅಂತ ಕಾಣಿಸೋದಿಲ್ಲ ಸ್ವಾಮಿ ಸರಿಯಾಗಿ ನೋಡಿದೇನೋ ಸರಿಯಾಗಿ ನೋಡಿದ್ದೇನೆ ಸ್ವಾಮಿ ಎಲ್ಲೆಲ್ಲಿ ಹುಡುಕಿದೇನೋ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಕೇರಿ 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 ಹುಡುಕಿಬಿಟ್ಟಿದ್ದೇನೆ ಸ್ವಾಮಿ ಯಾವ್ಯಾವ ಕೇರಿ ಹುಡುಕಿದೇನೋ ಗೊತ್ತುಂಟ ಮೇಲಿನ ಕೇರಿ ಕೆರೆ ಮುಲ್ಲೆ ಇಂದ ಹಿಡಿದು ಕಪ್ಪೆ ಕೇರಿ ತುದಿವರೆಗೂ ಹುಡುಕಿಬಿಟ್ಟಿದ್ದೇನೆ ಸ್ವಾಮಿ ಆದ್ರೂ ಸಿಕ್ಕಲಿಲ್ಲ ಇಲ್ಲ ಸ್ವಾಮಿ ಇಲ್ಲ ಕಣ್ಣ ಊರೂರಲ್ಲಿ ಹುಡುಕಿದೆ ಮೂರೂರು ಒಂದೂರು ಮತ್ತೂರು ಇಡೀ ಪಂಚಗ್ರಾಮನ್ನ ಹುಡುಕಿಬಿಟ್ಟಿದ್ದೇನೆ ಸ್ವಾಮಿ ಗೊತ್ತುಂಟ ಆದ್ರೂ ಸಿಗ್ಲಿಲ್ಲ ಕಣ್ಣ ಹುಡುಕ್ತಾ 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 ಮುಂದೋದೆ ಕೇರಿ ಕೇರಿ ಹುಡುಕಿದೆ ಕಣ ಮುಲ್ಲು ಮುಲ್ಲೇನು ಹುಡುಕ್ಬಿಟ್ಟೆ ಸ್ವಾಮಿ ಹಂದಿ ಮುಲ್ಲೆಯಿಂದ ಶುರು ಮಾಡಿ ಎರ್ಜಲ ಮುಲ್ಲೆವರೆಗೂ ಹುಡುಕಿದ್ದೇನೆ ಎಲ್ಲೆಲ್ಲೂ ನಮ್ಮ ಕುದುರೆ ಕಾಣಿಸಲಿಲ್ಲ ಏನ್ ಮೇಳ್ಬೇಕು ಅಂತ ತೋಚ್ತಾನಿಲ್ಲ ಸ್ವಾಮಿ ಆ ವಿಷಯವನ್ನು ನಿಮ್ಮನ್ನು ಹೇಳಿ ಹೋಗ್ಬೇಕು ಅಂತಾನೆ ಇಲ್ಲಿ ಬಂದಿದ್ದೇನೆ ಸ್ವಾಮಿ ಆ ಕುದುರೆ ಎಲ್ಲೆಲ್ಲೂ ನಮ್ಗೆ ಕಾಣಿಸ್ತಾನೆ ಇಲ್ಲ ಸ್ವಾಮಿ ಕಾಣಿಸ್ತಾನೆ ಇಲ್ಲ ನೀವೇ ಧೈರ್ಯವಾಗಿ ನಾನು ನೋಡ್ಕೊಳ್ತೇನೆ ಆಯ್ತು ಸ್ವಾಮಿ ಆಯ್ತು ಸಚಿವನವು ಕರೆದಂತ ಈ ತರದಿಗೆ ತಕ್ಷಣ ನನ್ನಂತೂ ಕರೆದಂತ ವಿಚಾರವನ್ನು ಹೇಳಬೇಕು ಹೇಳ್ತೇನೆ ಮಂತ್ರಿ ಕೇಳು ಕುದುರೆ ಮಂತ್ರಿ ಕಂಗೊಳಿ ಸುತ್ತಿರುವ ಊರಯ್ಯ ಹಬುದು ಮಂತ್ರಿ
ಕಂಗೊಳಿಸುತ್ತಿರುವ ಪುರಯ್ಯಾವುದು ವಿಸ್ತರಿಸಬೇಕೆಂದು ಸುಮತಿಯ ಕೇಳ ಅವನಿಂದ ಮಂತ್ರಿ ನಮ್ಮ ಕುದುರೆಯು ಜಾರರ ಮುಖೇನವಾಗಿ ತಿಳಿದುಕೊಂಡೆ ನಮ್ಮ ಯಜ್ಞಾಶ್ವವು ಎಲ್ಲೂ ಕಾಣಿಸ್ತಾ ಇಲ್ಲ ಎಂಬುದಾಗಿ ತಿಳಿಸಿ ಈಗಷ್ಟೇ ಹೋದ ಮುಂದೆ ಕಾಣುತ್ತಿರುವಂತಹ ಪುರ ಯಾವುದು ಆ ಪುರದ ಅಧಿಕಾರಿ ಯಾರು ಈ ವಿಸ್ತಾರವನ್ನೆಲ್ಲ ನೀನು ತಿಳಿಸುವಂತನಾಗಬೇಕು ನೀವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವುದಕ್ಕೆ ಪ್ರಯತ್ನಿಸುತ್ತೇನೆ ಚರಣಕ್ಕೆ ಪ್ರಭತರ
ಕೂಡಿ ತಂತಸ ಹಿತದಿ ನೆಲಸಿಗ ನಗರಗಿದರೊಳು ಪಶುಪತಿಯು ಪ್ರಮತರ ಕೂಡಿ ತಂತಸ ಹಿತದಿ ನೆಲಸಿಗ ನಗದ ಇದರೊಳು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿ ತಪಸ್ಸಿನಲ್ಲಿ ಪರಮೇಶ್ವರನನ್ನು ಒಲಿಸಿ ಆತನನ್ನೇ ಪತಿಯಾಗಿ ಕೈ ಹಿಡಿದನು. ಅಷ್ಟೇ ಮಾತ್ರವಲ್ಲ, ಅಷ್ಟೇ ಮಾತ್ರವಲ್ಲ, ಆ ವೀರಮಣಿ ಹಾಗೂ ಇಕ್ಷುಮತಿ ಅಭಿಪ್ರಾಯದ ಮೇರೆಗೆ ಪರಶಿವನು ವಿಜಯಪುರದಲ್ಲಿ ತನ್ನ ಗಣಗಳೊಂದಿಗೆ ವಾಸ ಮಾಡಿದನು. ಅಂದ್ರೆ ಅವನಿಗೆ ಅರ್ಥಾತ್ ಈ ಪುರದ ರಕ್ಷಣೆಯನ್ನು ಆತನೇ ಹೊತ್ತಿದ್ದಾನೆ. ಅಂದ್ರೆ ಅವನಿಗೆ ಶಿವನ ಅನುಗ್ರಹ ಉಂಟು ಅಂತ ಆಯ್ತು. ಹೌದು, ಹಾಗಾದ್ರೆ ಅವನಿಗೆ ಗಂಡು ಮಕ್ಕಳಿದ್ದಾರೆ? ಇದ್ದಾರೆ. ಮುಂದೆ ತರಳರಿರುವನು ವೀರಮಣಿಗೆ ಇನ
ಸಂಧಾನಕ್ಕೆ ಹೋಗುವವರು ಯಾರು, ಯಾರನ್ನು ಕಳಿಸಬೇಕೆಂದು ವಿಚಾರ ಮಾಡಿದಾಗ ನಮ್ಮಲ್ಲಿಯೇ ಇದ್ದಾನಲ್ಲ ಧೀರನು ವೀರನು ಆದಂತಹ ಜಿತೇಂದ್ರನಾದಂತಹ ಮಾರುತಿ ಇದ್ದಾನೆ. ಮಾರುತಿಯನ್ನ ಕಳಿ. ಓ ಮಾರುತಿ, ರಾಮ ರಾಮ ಜಯ ರಾಜ ರಾಮ 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 ಜಯ ರಾಜ ರಾಮ ರಾಮ ರಾಮ. ಆಂಜನೇಯ ಶುಭವಾಗಲಿ ಎದ್ದೇಳು. ಓ ದೇವ ನಮೋ ನಮೋ ಮಾರುತಿ. ಓ ದೇವ ಮರುದ ಸುದವಾಜ ದುರ ನಿನಗೆ ಮರುತ ಸುತಬ ಚತುರ ನಿನಗೆ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನರುಗು ತುರಗವ ಬಿಟ್ಟು ತುರಗವನ್ನ ಬಿಟ್ಟು ಕಪ್ಪವ ನೀಯ ಬೇಕೆನು ಓ ಆಂಜನೇಯ. ಓ ದೇವ, ನಿನ್ನನ್ನು ಕರೆಸಿದ ಕಾರಣ ನಮ್ಮ ಕುದುರೆಯನ್ನ ವೀರಮಣಿ ಹಾಗೂ ವೀರಮಣಿಯ ಮಕ್ಕಳು ಬಂಧಿಸಿದ್ದಾರೆ ಎಂಬುದನ್ನ ಮಂತ್ರಿ ಮುಖೇನವಾಗಿ ತಿಳಿದುಕೊಂಡೆ. ಅದೇ ಪ್ರಕಾರವಾಗಿ ಈಗ ನೀನು ವೀರಮಣಿಯಲ್ಲಿಗೆ ಹೋಗಿ ಅವರೊಡನೆ ಸಂಧಾನದ ಮುಖೇನವಾಗಿ ನಮ್ಮ ಕುದುರೆಯನ್ನ ಬಿಟ್ಟು ಕಪ್ಪಗಾಣಿಕೆಯನ್ನ ಕೊಟ್ಟು ರಾಮನ ಪಾದಗಳಿಗೆ ಶರಣಾಗಬೇಕೆಂಬುದಾಗಿ ಹೇಳಿ ಬರಬೇಕು. ಹೇಳಿ ಬರಬೇಕು. ಹೌದು, ಇದಿಂದಿಗಲೇ ಮಾಡಬೇಕು. ನೀನು ನಾನು ಹೇಳ್ತೇನೆ, ಆದರೆ ಅವನು ಅದನ್ನ ಧಿಕ್ಕರಿಸಿದ ಅಂತ ಆದ್ರೆ ಏನು ಮಾಡುವುದು? ಸಂಧಾನವನ್ನ ವಿಫಲಗೈದನು ಒಂದಾದ್ರೆ ಅವನನ್ನ ಅವನಿಗೆ ಹೇಳು, ಶತ್ರುಘ್ನ ಸೇನಾ ಸಮೇತನಾಗಿ ಎಲ್ಲರನ್ನ ಕೂಡಿಕೊಂಡು ಬಂದು ಯುದ್ಧವನ್ನ ಮಾಡಿ ನಿಮ್ಮ ನಮ್ಮ ಕುದುರೆಯನ್ನ ಬಿಡಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳಿ. ಅಷ್ಟೇ ಅಲ್ಲ, ಯುದ್ಧದ ಮುಖೇನವಾಗಿ ನಿಮ್ಮೆಲ್ಲರನ್ನು ಯಮಪುರಿಗೆ ಅಟ್ಟುತ್ತಾನೆ ಎಂಬುದಾಗಿ ಹೇಳು. ಈ ಹಿಂದಿಗಲೇ ಹೋಗಿ ಬಾ. ಶುಭವಾಗಲಿ.
ಪ್ರವೇಶಿಸಿದ್ದೇನೆ. ವೀರಮಣಿ ಆಸನದಲ್ಲಿ ಚೆನ್ನಾಗಿ ಕುಳಿತುಕೊಂಡಿದ್ದಾನೆ. ಇದೋ ಎರಡು ದಿನ ಭಟರು ಅವನನ್ನ ಕಾಯ್ತಾ ಇದ್ದಾರೆ. ಮಂತ್ರಿ ಮಹೋದಯರು ಕುಳಿತಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಕಂಬಗಳಲ್ಲೂ ಒಬ್ಬೊಬ್ಬರನ್ನ ನೇಮಿಸಿದಂತೆ ಕಾಣ್ತಾ ಇದೆ. ಹಾಗಾದ್ರೆ ಯಾರು ನನ್ನನ್ನ ಮಾತನಾಡಿಸ್ಲಿಲ್ಲ? ಯಾರಾದ್ರೂ ಮಾತನಾಡಿಸ್ತಾರ ನೋಡ್ತೇನೆ. ಒಮ್ಮೆ ಆಸ್ಥಾನವನ್ನು ಪ್ರವೇಶಿಸಿದವರು ಯಾರು ಅಂತ ನೋಡಿದರೆ ಯಾರು ಅಂತ ಹೇಳುವುದಲ್ಲ. ಯಾವುದು ಮರ್ದದಲ್ಲಿ ಮೇಲೆ ಓಡಾಡುವುದು ಇಲ್ಲಿಗೆ ಬಂತ? ಈ ಬಂದಂತ ಮಂಗವನ್ನು ಯಾರು ಮಾತಾಡಿಸಬೇಡಿ, ಯಾರು ನೋಡಬೇಡಿ, ಧಿಕ್ಕರಿಸಿ. ತನ್ನು ಚದನುಗಿ ಒನ್ನೆನು ದಾಲಿ ತನ್ನು ಚರನು ಇವನನು ತಲ್ಲಿ ತನ್ನು ಚರನುಗಿ ಒನ್ನೆನು ತಲ್ಲಿ ಮನ್ನಿ ತದಕಿರಲು ವಾಲಾಸನದಲ್ಲಿ ಮನ್ನಿ ತದಕಿರಲು ವಾಲಾಸನದಲ್ಲಿ ಗಿದ್ದಿದಳು ಮಂಡಿಸಿದ ಮರುತಾತ್ಮ ಮುದಳು ಓಹೋ. ಇದು ವೀರಮಣಿಯ ಆಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಆಸ್ಥಾನದಲ್ಲಿ ಕುಳಿತುಕೊಂಡದ್ರ ಬಂದಂತವರಿಗೆ ಆದರಾತಿಥ್ಯ ಮಾಡುವಂತ ಸಾಮಾನ್ಯ ಜ್ಞಾನ ಕೂಡ ಇವನಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಆದರೂ ಕೂಡ ಉಳಿದವರ್ಯಾರಾದ್ರೂ ಸ್ವಲ್ಪ ಮಾತನಾಡಿಸ್ತಾರೋ ನೋಡಿದ್ರೆ ಅವನಾದ್ರೂ ಬೇಕು, ಇನ್ನುಳಿದವರು ಬೇಡ. ಅವನು ಮನಸ್ಸಿನಲ್ಲಿ ಏನೇನೋ ಕೊಂಡ್ಕೊಳ್ತಾನ ಇದ್ದಾನೆ, ಆದ್ರೆ ಉಳಿದವರು ಪಿಚ್ಚಿ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಹಾಗಾದ್ರೆ ಏನು ಮಾಡುವುದು? ನಾನು ಬಂದ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಇದೋ ಇವರ ಸತ್ಕಾರ ಸಮ್ಮಾನಗಳು ನನಗೆ ಬೇಕಾಗಿಲ್ಲ. ಶ್ರೀರಾಮನ ದಯೆ ಒಂದಿದ್ರೆ ಇದೋ ನಾನು ಅವನಿಗಿಂತ ಉನ್ನತವಾದ ಪೀಠದಲ್ಲಿ ಕುಳಿತುಕೊಳ್ಳಬಲ್ಲೆ, ಅದನ್ನು ತೋರಿಸಿಯೇ ಬಿಡ್ತೇನೆ, ನೋಡೋಣ. ಂತಹ ನೀನು ಸಭೆಯ ಒಂದು ಔಚಿತ್ಯವನ್ನು ಕೂಡ ಕಾಯ್ದುಕೊಳ್ಳದೆ ನಮ್ಮ ತಂದೆಯಾದಂತಹ ವೀರಮಣಿಯ ಸ್ಥಾನಕ್ಕಿಂತಲೂ ಎತ್ತರದಲ್ಲಿ ಕುಳಿತಿದ್ದೀಯ ನೀನು. ನಿನಗೊಂದು ಸ್ಥಾನ ಬೇಕು. ನಿನಗೆ ಮದವೇರಿದ ಮಂಗವೇ, ಮದಮೂರ್ಖ ಮಂಗವೇ, ನಿನಗೂ ಒಂದು ಸ್ಥಾನ. ಏನಂದೇ ಬಾಲ? ಮದಮೂರ್ಖರು ನೀವೀಗಲು ನೀವೀಗಲು ಶ್ರೀರಾಮ ಹದಿನಾಲ್ಕು ಜಗತಿಯೊಳು ಶ್ರೀರಾಮ ಹದಿನಾಲ್ಕು ಜಗತಿಯೊಳು ಅಧಿಕ ಅಶ್ವ ಪಿಡಿದಿರಿ ಪರಿದೇಶಕ್ಕೆ ಕದನ ಕಾದನ ಆದಿರಿ ಮಧಮುಖರು ಅಂತಂದೆಯ. ಮಧಮುಖನು ನಾನಲ್ಲ, ನೀವು. ಯಾಕೆ ಬಲ್ಲರ? ಇದೋ ನನ್ನೊಡೆಯ ಶ್ರೀರಾಮ,
ಹದಿನಾಲ್ಕು ಲೋಕಕ್ಕೆ ಒಡೆಯ ಅಂತ ಶ್ರೀರಾಮನ ಅಶ್ವವನ್ನು ಬಂಧಿಸಿ ಮದಮುಖನಾಗಿ ಕುಳಿತಿದ್ದಾನೆ ಈತ. ನನ್ನ ಸ್ಥಾನಕ್ಕೆ ಬಂದು ನನ್ನ ಸ್ಥಾನದಲ್ಲಿಯೇ ನೀನು ಆಡುತ್ತಿರುವ ಮಾತೇನು? ಮದಮುಖರು ಕಾಡು ಕಪಿ, ಇದರನ್ನು ಯಾಕೆ ಮಾತಾಡಿಸಬೇಕು? ಇದರಲ್ಲಿ ಏನು ನಮ್ಮ ಮಾತು ಅಂತ ನಾವು ಸುಮ್ಮನೆ ಕುಳಿತಿದ್ದರೆ ಏನು ಹೇಳ್ತಾ ಇದ್ದೀಯ ರಾಮ? ಏನು ನಿನ್ನ ರಾಮ? ಏನು ಕೇಳಲಿಲ್ಲ ನಿನ್ನ ರಾಮನ? ಏನಿದೆ ಅವನಲ್ಲಿ ವಿಶೇಷ? ಏ ಕೇಳ್ತೇನೆ, ಎನ್ನ ರಾಮ ನಾನು ಕಲಿಯೇನ? ಅಯ್ಯ ಕಲಿಗವ ಕಾಲ ಕನಗೆ ಕಲಿಗವ ಕಾಲ ಕನಗ ಕಪ್ಪಿಗೆ ಬಲಿಯುತ್ತ ಸೇತುವೆಯ ಬಲಿಯುತ್ತ ಸೇತುವೆಯ ಕಲಕದೆಯ ಅಯ್ಯಾ. ಧರ್ಮ ಪಾಲಕ, ಧರೆಯ ಪಾಲಕ ಯಾರು ನೀನು? ಇದು ನನ್ನ ರಾಮ ಕಲಿಯಲ್ಲ. ಏನು ಕಲಿಗೆ ಕಾಲ ಅಂತ ಯಾಕೆ ಬಲ್ಲಯ್ಯ? ಯಾಕೆ ಇದು ನನ್ನ ರಾಮನ ವಿಷಯವಾಗಿ ನೀನಿನ್ನು ತಿಳಿಯದ ಅಜ್ಞಾನಿ. ಏನು ವಿಶೇಷವನಲ್ಲಿ ರಾಮ? ಈ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ದುಷ್ಟ ರಾವಣನನ್ನ ಹಾಗೂ ಕುಂಭಕರ್ಣನನ್ನ ವಧಿಸಿ ಸೀತೆಯನ್ನ ಕರೆದುಕೊಂಡು ಬಂದಿದ್ದಾನೆ. ಅಷ್ಟೇ ಅಲ್ಲ, ಈ ಭೂಮಿಗೆ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕಾಗಿ ಅವತರಿಸಿದಂತ ಶ್ರೀರಾಮ. ಏನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಹೌದು ಮೊದಲೇ ಕದ್ದುಕೊಂಡು ಹೋದ ಸೀತೆಯನ್ನು ತಂದಿದ್ದಾನ ದುಷ್ಟರ ಸತಿಯನ್ನು ತೊರೆದು ನಾಚಿಕೆಯ